ಹಾಡಿ ಬಿಟ್ಟು ಇದ್ದಿದ್ದವ್ರು ತಿಳಿಸಿ ಬಹಳ ಅನುಭವಿಸ್ತಾರೆ. ಎಲ್ಲ ಸೇರಿದ್ದೀನಿ, ನೀವೆಲ್ಲ ಜೆ ಡಿ ಎಸ್ ಎಂಬ ಅಕ್ಕಿದ್ದ ಮಾಡಿ ನಾವೆಲ್ಲ ಒಟ್ಟಿಗೆ ಮುಗಿಲೇಬೇಕು, ಮಹಾರಾಜ ಕಲಿಸಲೇಬೇಕಾಗುತ್ತೆ. ಅದೊಂದು ಋಣ, ನಮ್ಮೊಂದು ಉಪಕಾರ ಸ್ಮರಣೆ ಮಹಾರಾಜ. ಬೆಳಗ್ಗೆಯಿಂದ ನಮ್ಮ ಟ್ಯಾಲಿ ಕೇಳ್ತಾ ಇದ್ದೇವೆ, ಹೆಂಗ್ ಊಟ ಬಿಜೆಪಿ ಹೆಂಗ್ ಊಟ ಹೆಂಗೂ ನಿಮ್ ಯಾರು ಇದಾರ ನಮ್ಮ ಮನೆ ತಾತ ಇರ್ತಾರ ಕೇಳಿ ಕೇಳಿ. ನಮ್ಮ ಕ್ಯಾಂಡಿಡೇಟ್ ಯಾರು ಅಂತಾದ್ರು ಕಮಲವೇ ನಮ್ಮ ಕ್ಯಾಂಡಿಡೇಟ್ ಇದ್ದ ಸುಮ್ಮನೆ ಹೋಗ್ಬಾರ್ದು. ನೀನು ಈ ಸುಮ್ ಸುಮ್ಮನೆ ಯಾಕೆ ಹಿರಿಯ ಮುಚ್ಚಿ ನಮ್ಗೆ ಚಿನ್ನೆ ಪನ್ನೆ ಬೇರೆ ಮಹಾರಾಜನೇ ಚಿನ್ನ ಕಮಲವೇ ಮಹಾರಾಜ ಅದಕ್ಕೆ ದೊಡ್ಡ ವಿಷಯ ಮಾಡ ಇಡೀ ದೇಶಕ್ಕೆ ಲೊಕೇಶನ್ ಮಹಾರಾಜರ ಗುಣಾಂತರಿಸಿದ ಒಂದು ಸಂದರ್ಭ ನೀನು ನನ್ನ ಮಂಡ್ಯದಲ್ಲಿ ಕೇಳಿ ನೀನು ಕುಮಾರಸ್ವಾಮಿ ಬರುವಂತೆ ನಿನ್ನೆ ನಾವು ಮಂಡ್ಯ ಪಾಂಡವಪುರ ಮಂಡ್ಯ ಇಡೀ ಮೀಡಿಯಾದಲ್ಲಿ ಕೇಳಬಹುದು ಯಾಕಾಗಿ ಬಂದಿದ್ದೀನಿ. ನಾನು 2014 ಇಸ್ವಿಯಲ್ಲಿ ಪಾರ್ಲಿಮೆಂಟ್ಗೆ ಸೋತೆ ಸೋತಿಲ್ಲ, ಸೋಲಿಸಿದ್ರು ಈ ಸಿದ್ದರಾಮಯ್ಯವೇ ಸೋಲಿಸಿದ್ರು ಸೋತೆ ಸೋತು ಪುಸ್ತಕ ಬಿಸ್ಕ ಬರ್ತು ಅಂತ ಕೊಟ್ಟಿದ್ದೆ. 18 ಇಸ್ವಿಯಲ್ಲಿ ದೇವೇಗೌಡರು ಚಿಕ್ಕಮಾತು ಅಂತ ಒಬ್ಬರು ಎಮ್ ಎಲ್ ಎ ಗುರುಸಿದ್ರು, ಅವ್ರ ಜೊತೆಲೇ ನಮ್ಮ ಮನೆಗೆ ಬಂದ್ರು ಕೇರಳ ವಿಶ್ವನಾಥ್ ಯಾಕೆ ಸುಮ್ಮನೆ ಕೂತಿದ್ದೇಪ್ಪ ಅಂತ ನಮ್ಮೂರಿನ ಭಕ್ತರನ್ನು ಒಳಗಿಸಿತ್ತು. ಐ ನೋ ಯುವರ್ ಕೆಪಾಸಿಟಿ, ಚೆನ್ನಾಗಿ ಕೆಲಸ ಮಾಡಿದ್ಯಾ ಮಂತ್ರಿ ಅವರೆಲ್ಲ ನೀವು ಬಲ ಕೆಲಸ ಮುಂದುವರಿಬೇಕು ಕೂತ್ಕೋಬಾರ್ದು ಇವಾಗ ಬೇಡ ಸರ್. ನಾನಿರುವಂತ ಪುಸ್ತಕ ಇಷ್ಟ ಬರ್ಕೊಂಡು ಇರ್ತೀನಿ ಸರ್ ಸಾಕು ಇಲ್ಲ ನೀನು ನನ್ನ ಜೊತೆ ಬಾ ಬ್ಯಾಂಗ್ಳೂರಿಗೆ ಕರ್ಕೊಂಡು ಅವ್ರು ಇಡೀ ಕುಟುಂಬ ಕುಟ್ಕೊಂಡು ಕುಮಾರಸ್ವಾಮಿ ಹೇಳಿ ಅವರು ವಿಷಯ ಇನ್ನು 6 ತಿಂಗಳ ಎಲೆಕ್ಷನ್ ಇದೆ. ಹುಣಸೂರಿಂದ ನಿಮಗೆ ಟಿಕೆಟ್ ಕೊಡ್ತೀನಿ, ಎಲ್ಲ ಥರ ಸಹಾಯ ಮಾಡ್ತೀನಿ. ನೀನು ಯಾಕೆ ಬರ್ಬೇಕು ಹುಣಸೂರಿಂದ ಟಿಕೆಟ್ ಕೊಟ್ಟರು ಆ ವಯಸ್ಸಲ್ಲಿ ಬಂದು ಕ್ಯಾನ್ವಾಸ್ ಮಾಡಿ ಆರ್ಥಿಕ ಸಹಾಯನೂ ಕೂಡ ಮಾಡಿ ಎಂಬುದು ಆಮೇಲೆಲ್ಲ ಜಂಜಾಟಗಳು ಆಗ್ತದೆ. ಅದೇ ಪೋಲರೈಸೇಷನ್ ಪಾಲಿಟಿಕ್ಸ್ ಸರ್ಕಾರ ಡಿಮಾಲಿಷ್ ಏನೆಲ್ಲ ಆಯಿತು ಅದು ಅದು ಬಿಕಾಸ್ ರಾಜಕಾರಣದಲ್ಲಿ ನಿನ್ನೆದಿಂದ ಇವತ್ತು ನೆನ್ಕೊಂಡು ಕೂತ್ಕೊಳ್ಳೋಕೆ ನಿನ್ನೆ ಒಳ್ಳೇದಿನ ನೆನ್ಕೊಳ್ಳಲ್ಲ ನಿನ್ನೆ ವಿಷಮಗಳಿಗೆ ಮತ್ತೆ ಹಾಗಾಗಿ ಆಯಿತು. ನಾನಿವತ್ತು ಒಂದೇ ಯಾಕೆ ಯಾಕೆ ಕುಮಾರಸ್ವಾಮಿ ಹೆಸರು ಕೊಡ್ತಿರ್ತಾರೆ ಅಂದರೆ ದೇವೇಗೌಡ ಋಣ ತೀರಿಸಿಕೊಂಡು ಅವ್ರ ಕುಟುಂಬದವರು ನನಗೆ ಮಾಡಿದಂಥ ಸಹಾಯ ಮನೆಯಲ್ಲಿ ಕೂತಿದ್ದವರು ಕರ್ಕೊಂಡು ಬಂದು ನನ್ನ ಶಾಸಕನ ಮಾಡಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಪಟ್ಟ ಅನುಕೂಲ ಹಾಗಾಗಿ ಅವ್ರ ಕುಟುಂಬದ ಋಣ ತೀರಿಸಲಿಕ್ಕೆ ನಾನು ಇವತ್ತು ಮಾಡ್ತೀನಿ. ಮೈಸೂರಿನಲ್ಲಿ ಮಹಾರಾಜರ ಋಣ ಮಂಡ್ಯದ ದೇವೇಗೌಡರು ಯಾಕೆಂತಂದ್ರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಭಾರತದ ಸಂಸ್ಕೃತಿ ಗುಣಮುಖ ಆಗಿತ್ತು ಗುಣಮುಖ ಆಗ ಮಹಾರಾಜ ಕೊಟ್ಟಂತ ಸೌಲಭ್ಯಗಳನ್ನು ಅನುಭವಿಸ್ತಾ ಇರ್ತದೆ. ಈ ಚುನಾವಣೆಯಲ್ಲಿ ಅವರು ಮತ ಚಲಾಯಿಸುವುದನ್ನು ಗುಣಮುಖರಾಗುವುದನ್ನ ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊತಾ ಇವತ್ತು ನಮ್ಮ ಗಣೇಶರು ಅವ್ರ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮೆಲ್ಲ ಹಿರಿಯ ನಾಯಕಿಗಳನ್ನು ಕಲಿಸಿ ಎನ್ಡಿಎ ನಾಯಕರುಗಳನ್ನು ಒಟ್ಟಿಗೆ ಸೇರಿಸಿ ಇವತ್ತು ಸಭೆ ಮಾಡ್ತಾ ಇರ್ತದೆ ಸಂತೋಷ. ಗಣೇಶ್ ಅವರು ಆಕ್ಟಿವ್ ಆಗಿರ್ತಕ್ಕಂಥ ಎಲ್ಲ ಸ್ನೇಹಿತರು
ಆಮೇಲೆ ವೇದಿಕೆಯಲ್ಲಿ ನಿಂತಿರ್ತಾರೆ, ಮುಖಂಡರಿರ್ತಾರೆ, ಆತ್ಮೀಯ ಸಣ್ಣ ಪುಟ್ಟ ದೋಷಗಳಿದ್ರೆ ಹಿರಿಯರಿದ್ದಾರೆ, ಕುಶಲತ್ನವರಿದ್ದಾರೆ, ದೊಡ್ಡವರಿದ್ದಾರೆ, ಯುವ ನಾಯಕರಿದ್ದಾರೆ, ಕೂಡ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಇವೆಲ್ಲ ಹುಡ್ಕೊಂಡು ಏನೋ ವ್ಯತ್ಯಾಸ ತಕ್ಕಂತ ಅಲ್ಲಿ ಸರ್ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಇಲ್ಲ, ಡೋಂಟ್ ಹ್ಯಾವ್ ಟೈಮ್, ಟೈಮ್ ಇಲ್ಲ. ಹಾಗಾಗಿ ಯಾವುದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಾವು ಸರಿ ಮಾಡಿಕೊಂಡು ಆಗಬೇಕು. ನಮ್ಮ ಕೊಡುಗೆಯಲ್ಲಿ ಮಹಾರಾಜರಿಗೆ ಹೆಚ್ಚು ಓಡಬೇಕು, ಕೊಡಗು ಮಹಾರಾಜರ ವಿಜಯಕ್ಕೆ ಕಾರಣೀಭೂತವಾಗಬೇಕು ಅಂತ ವಿನಂತಿಯನ್ನ ನಾನು ತಮ್ಮ ಜೊತೆ ಮಾತಾಡಿಕೊಂಡು ಮತ್ತೊಮ್ಮೆ ನಮ್ಮ ಹಿರಿಯ ನಾಯಕರಿಗೆ ತಮಗೆ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.